ಜೊತೆನೆ ಜೀವಂತವಾಗಿ ಸುಡಕ್ ಬಂದಿರೋ ನೀನು. ಆ ಹುಡುಗಿ ಜೊತೆ ಚೆನ್ನಾಗಿರ್ತಾ ಇದ್ದ, ನಿನ್ ಮೋಹ ತೀರದ ಮೇಲೆ ಅವಳನ್ನು ಕೊಂದು ಬಿಡ್ತಿದ್ದೆ. ನಿನ್ ಮದ್ವೆ ನಿಲ್ಸಿ ಒಳ್ಳೇದೇ ಮಾಡಿದಾರೆ ಇವರು. ಹೇಳ್ಬೇಡ, ಎರಡೇ ಹೊಡ್ಕೊಂಡ್ಬಿಡ್ಬೇಕಾದ್ರೆ ನಿನ್ಗ್ ಹೊಡೆದ್ರೆ ನನ್ ಮರ್ಯಾದೆ ಇರುತ್ತೆ. ಇಟ್ಕ ನೀನೆ. ಅದು ಭಯ ಅಂದ್ರೆ ಹಂಗಿರ್ಬೇಕು. ಹೋಗ್ ಹೋಗು. ಏಯ್ ಯಾರೋ ನೀನು, ಚಾಕ್ಲೇಟು ನನ್ನೇ ಹೊಡಿಯಕ್ ಬರ್ತೀಯ? ಪ್ಲೀಸ್ ಬಿಡಿ ದರ್ಶನ್ ನ. ಅಯ್ಯೋ ಅಯ್ಯೋ ದೇವ್ರೇ, ಕಾಪಾಡಕ್ ಯಾರು ಇಲ್ವಾ? ಇವನ್ ಕಾಪಾಡೋದಿಕ್ಕೆ ಆ ದೇವ್ರು ಕೂಡ ಬರಲ್ಲ. ದರ್ಶನ್ ನನಗೆ ಹೊಡೆದೆ ಅಲ್ಲ. ಮಂಗಳ ಕಂಗೆ ಗಂಡಿನ ವೇಷ ಹಾಕಿ ಅವ್ರ ಮನೆ ಕರ್ಕೊಂಡು ಹೋಗಿದ್ದಾನೆ. ಅಲ್ಲಿ ಏನಾಯ್ತು? ಅವ್ರು ಸೇಫ್ ಆಗಿ ರೀಚ್ ಆದ್ರ? ಅಲ್ಲಿ ಏನು ತೊಂದ್ರೆ ಇಲ್ವಾ ಅಂತ ನನಗೊಂದು ಕಾಲ್ ಮಾಡಿ ಹೇಳ್ಬೇಕು ತಾನೆ. ಕಾಲ್ ಮಾಡೋದೇನು ಬೇಡ, ಒಂದ್ ಮೆಸೇಜ್ ಆದ್ರೂ ಮಾಡ್ಬೋದಾಗಿತ್ತು ಅಲ್ವಾ? ಅಲ್ಲ, ಅವನ್ ಕಾಲ್ ಮಾಡಿಲ್ಲ ಅಂತ ನಾನ್ ಯಾಕೆ ಕಾಲ್ ಮಾಡಬಾರ್ದು? ಕಾಲ್ ಮಾಡ್ತೀನಿ, ಈಗ್ಲೇ ಕಾಲ್ ಮಾಡ್ತೀನಿ. ಬೇಡ ಬೇಡ ಬೇಡ, ಅಲ್ಲೇನಾದ್ರೂ ತೊಂದ್ರೆ ಆಗಿದ್ರೆ? ತೊಂದ್ರೆ ಏನು ಇಲ್ಲ ಅಂದ್ರೆ ಅವನೇ ಕಾಲ್ ಮಾಡಿರೋನು. ಏನಾಯ್ತು? TCL ಹುಡುಗಿ ವಯಸ್ಸು 18, ಮಾಸ್ ಕಾರ್ಡ್ ಎಲ್ಲ 17 ಅಂತಿದೆ. ಏನ್ ಫೇಕಾ? ಅಲ್ಲ ಸರ್, ಅದು ಏನೋ ನಮ್ಗೇನ್ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಹಲೋ
ಸಾಗರ್ ಪೊಲೀಸ್ ಸ್ಟೇಷನ್, ಇನ್ಸ್ಪೆಕ್ಟರ್ ನವೀನ್ ಕನೆಕ್ಟ್ ಮಾಡಿ. ಹಲೋ ನವೀನ್, ನಾನು ರಾಜೀವ್. ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ನಾನು ನಿಮ್ಗೊಂದು ಲೊಕೇಶನ್ ಕಳಿಸ್ತೀನಿ, ಬಂದ್ಬಿಡಿ. ಇನ್ಸ್ಪೆಕ್ಟರ್ ನವೀನ್ ಬರ್ತಾರೆ. ಮನೇಲಿ ಗಲಾಟೆ ಮಾಡಿದ್ದಕ್ಕೆ ಇವನ್ ಮೇಲೆ ಒಂದು ಕಂಪ್ಲೇಂಟ್ ಕೊಡಿ ಚಿಕ್ಕಪ್ಪ. ಮೇಜರ್ ಆಗದಿರೋ ಹುಡುಗಿನ ಮದುವೆ ಮಾಡಕ್ಕೆ ಟ್ರೈ ಮಾಡ್ಕೊಂಡಿದ್ದಕ್ಕೆ ಮತ್ತೆ ಫೇಕ್ ಸರ್ಟಿಫಿಕೇಟ್ ಕೊಟ್ಟಿದ್ದಕ್ಕೆ ಇನ್ನೊಂದು ಕೇಸ್ ಆಗುತ್ತೆ. ಇಂಥವ್ರಿಗೆ ಜೈಲೇ ಕರೆಕ್ಟು. ಏನು ಚಿಕ್ಕಪ್ಪ, ಯಾರೋ ಪ್ರೀತಿಸಿ ಮದುವೆ ಆಗ್ತೀರಂದ ತಕ್ಷಣ ಪ್ರೀತಿನೇ ತಪ್ಪು, ಮದುವೆ ಆಗೋದೇ ತಪ್ಪು ಅಂತ ನಿಲ್ಸಕ್ಕೆ ಹೋಗ್ತಿರಲ್ಲ. ನೀವು ಮಾಡ್ತಿರೋದು ಸರಿ ಅನಿಸ್ತಿದೆಯಾ ನಿಮಗೆ? ಏನಪ್ಪ ರಾಜೀವ, ನೀನು ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದಕ್ಕೆ ಉತ್ತರ ನಿನ್ನ ಮುಂದೆನೆ ನಿಂತಿದೆಯಲ್ಲ. ಆ ಉತ್ತರ ನೀನು ನೋಡಿ ಕೂಡ ನನ್ನನ್ನು ಪ್ರಶ್ನೆ ಮಾಡ್ತಿದೆಯಲ್ಲ ಪರಾಜೀವ. ಚಿಕ್ಕಪ್ಪ, ಇರೋದೊಂದೇ ಒಂದು ಜೀವನ, ಆ ಜೀವನದಲ್ಲಿ ಇಷ್ಟಪಟ್ಟವ್ರ ಜೊತೆ ಬದುಕೋದು ಹೇಗೆ ತಪ್ಪಾಗತ್ತೆ ಹೇಳಿ? ಎಲ್ರಿಗೂ ಇರೋದು ಒಂದೇ ಜೀವನ ಅಲ್ವೇನ ಪರಾಜೀವ? ಮಕ್ಳಿಗೆ ಮಾತ್ರ ಕನಸಿರಲ್ಲ, ಅಪ್ಪಂದ್ರಿಗೂ ಕನಸಿರುತ್ತೆ. ಯಾಕೆ ಮಾಯ ಕಣ್ಣೀರಾಗ್ತಿದ್ಯಾ? ಅಯ್ಯೋ ಬಾವ, ಅದು ಕಣ್ಣೀರಲ್ಲ ಬಾವ, ನೀವು ತುಂಬ ದಿನಗಳಾದ್ಮೇಲೆ ಈ ಮನೆಗೆ ಬಂದ್ರಲ್ಲ, ಆ ಖುಷಿಗೆ ಬರ್ತಾ ಇರೋವಂಥ ಆನಂದ ಬಾಷ್ಪ. ಆನಂದ ಬಾಷ್ಪನ ಕಣ್ಣೀರು ಅಂತ ಹೇಳಿ ಅವಮಾನ ಮಾಡಬೇಡಿ ಬಾವ, ಪ್ಲೀಸ್. ಏನ್ ಮಾಯ, ಈಗಲೂ ಚಿಕ್ಕಪ್ಪ ನಿನ್ನ ಹತ್ರ ಮಾತಾಡ್ತಿಲ್ವಾ? ಇಲ್ಲ ಅಣ್ಣ, ತುಂಬ ಬೇಜಾರು ಸಂಕಟ ಆದಾಗ ಅಪ್ಪನ ಮಡ್ಲಲ್ಲಿ ಮಲ್ಕೊಂಡು ಹತ್ತು ಬಿಡೋಣ ಅನ್ಸುತ್ತೆ, ಆದ್ರೆ ಅಪ್ಪನೇ ನನ್ನ ಹತ್ರ ಮಾತಾಡ್ತಾ ಇಲ್ಲ. ಚಿಕ್ಕ ವಯಸ್ಸಲ್ಲಿ ನಾನ್ ಸಿಟ್ ಮಾಡ್ಕೊಂಡು ಕೂತಾಗ ಅಪ್ಪನೇ ಬಂದು ಸಮಾಧಾನ ಮಾಡೋರು, ಆದ್ರೆ ಇವಾಗ ಅವರೇ ಸಿಟ್ ಮಾಡ್ಕೊಂಡು ಕೂತಿದ್ದಾರೆ, ನಾನ್ ಮಾತಾಡ್ಸಿದ್ರು ಮಾತಾಡ್ತಾ ಇಲ್ಲ. ಎಲ್ಲ ಹೆಣ್ಮಕ್ಳು ನೋವಾದ್ರೆ ತವ್ರ ಮನೆಗೆ ಹೋಗ್ತಾರೆ, ಆದ್ರೆ ತವ್ರ ಮನೆನೇ ಸಂಕಟ ನೋವು ಕೊಟ್ಬಿಟ್ರೆ ಎಲ್ಲಿಗೆ ಹೋಗೋದು ಹೇಳಿ? ಮತ್ತೆ ಬಾವಾ, ಊರಲ್ಲೆಲ್ಲ ಆರಾಮಾ? ರಾಜೀವ ಊಟ ಮಾಡಪ್ಪ. ಬೇಡಪ್ಪ ಊಟ ಮಾಡಿ. ವಾ, ಎರಡು ವಡೆ ಮೋಸ್ಟ್ಲಿ ಜಾಸ್ತಿ ಆಗುತ್ತೆ ಅನ್ಸುತ್ತೆ. ನಿಂದು ಊಟ ಆಯ್ತಲ್ಲ, ಕುಡಿಯೋದನ್ನ. ಏನಪ್ಪ, ನಿನ್ ಗಂಡು ಮಗು ಬೇಕೋ ಹೆಣ್ಣು ಮಗು ಬೇಕೋ? ಹೆಣ್ಣು ಅಜ್ಜಿ. ಹೆಣ್ಣು ಅಂದ್ರೆಲ್ಲ ಬೇಡ ಅಂತಾರೆ ಇವ್ರು, ಹೆಣ್ಣು ಕೇಳ್ತಾರಲ್ಲಪ್ಪ. ಅಲ್ಲೇ ನಿಂತಿದ್ಯಾ, ಬಾಯಲ್ಲಿ. ಏನ್ ದೊಡ್ಡ ರೌಡಿನ ನೀನು, ಹೊಡೆದಾಡ್ತೀಯ? ಕಾನೂನು ಕೈಗೆ ತೊಳಗ್ ಯಾರು ನಿನ್ ಪರ್ಮಿಷನ್ ಕೊಟ್ಟಿದ್ದು? ಒಂದು ಪ್ರಾಬ್ಲಮ್ ಇದ್ದಾಗ ನಿನ್ ಹುಡುಗಾಗ ಏನ್ ಮಾಡ್ಬೇಕಾಯ್ತು? ನಿನ್ ಕೈಯಲ್ಲಿ ಮೊಬೈಲ್ ಇಲ್ವಾ?